कार्यक्रम प्रायोजक आश्लेष होटल ऑपोजिट एमआईटी काकला रोड मणिपाल। नमस्कार वीक्षकरे, इवत्तु नम्म जोते ओंदु विशेष प्रतिभे इदारे। मण्णल्लि कलाकृतिगळन्नु तयारिसुवंत कलाकार, जादुगळन्नु माडि विस्मयगोळिसुवंत जादुगार, किरुचित्रगळल्लि नटिसि सै एनिसिकोंडंत कलाविद, इवरन्न भेटियागोण बन्नि। नानु बर्ता हेळिदे इवत्तिन प्रतिभेय बग्गे एल्लदन्न हेळ्कोंडु बंदिद्देने। नोडि नम्म जोते इद्दारे, एल्ल ओंदु कलेय भंडार अंत हेळबहुदु। अंद्रे इवरिगे यावुदु गोत्तिदे गोत्तिल्ल अंत हेळ्लिक्के साध्य इल्ल। नशिसि होगुव अंद्रे कृषियन्न ईग नशिसि होगुव संदर्भदल्लि इवरु तम्म तयारिसिय मेले अंद्रे मन्नेय मेले कृषियन्न माडि एल्ल जनरिगे ओंदु ಮಾದರಿಯನ್ನ ಮಾಡಿಕೊಟ್ಟಿದೆ। ಅಂದ್ರೆ ಕೃಷಿಯನ್ನ ಗದ್ದೆಯನ್ನ ಈಗ ಎಲ್ಲ ಮಾರಿ ತಿಂದಾಯಿತು ಅಲ್ಲ, ಇನ್ನು ಗದ್ದೆ ಇಲ್ಲ, ಇನ್ನು ಗದ್ದೆಯಲ್ಲಿ ಮನೆಯನ್ನು ಬಿಟ್ರೆ ಬೇರೆ ಯಾವುದು ನೋಡಲಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಪ್ರಥಮ ಕಟ್ಪಾಡಿ ಪ್ರಥಮ ಕೆ ಇವರು ತಯಾರಿಸಿಯ ಮೇಲೆ ತರಕಾರಿಗಳನ್ನು ಬೆಳೆಸಿದ್ದಾರೆ। ಆ ತರಕಾರಿಗಳು ಹೇಗೆ ಅಂತ ಹೇಳಿದ್ರೆ ಅದು ಬೇರೆ ನಿಮ್ಮ ಅಂಗಡಿಯಲ್ಲಿ ಸಿಗುವಂತ ತರಕಾರಿಗಳಲ್ಲ, ಅದಕ್ಕೆ ಗೊಬ್ಬರವನ್ನು ಹಾಕಿ ಅಂದರೆ ದನದ ಗೊಬ್ಬರವನ್ನು ಹಾಕಿ ಬೆಳೆಸಿದಂತಹ ತರಕಾರಿ, ಆರೋಗ್ಯಕ್ಕೆ ಏನೂ ಹಾನಿಕರ ಇಲ್ಲ। ಈಗ ನಾವು ತಿನ್ನೋದು ಕೆಮಿಕಲ್, ಇವರು ಬೆಳೆಸಿದ್ದು ನಮ್ಮ ದೇಹಕ್ಕೆ ಬೇಕಾಗುವಂಥ ಅಮೃತವನ್ನು। ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ। ನಮಸ್ಕಾರ, ಹೇಗಿದ್ದೀರಿ? ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ತುಂಬ ಅಂದರೆ ತುಂಬ, ನೀವು ಮ್ಯಾಜಿಕ್ ಮಾಡ್ತೀರಿ, ಆಮೇಲೆ ಆರ್ಟ್ಗಳನ್ನು ಬಿಡಿಸ್ತೀರಿ, ಆಮೇಲೆ ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ಗಳನ್ನು ಮಾಡಿದ್ದೀರಿ, ಬೇರೆ ಯಾವುದೆಲ್ಲ ಮಾಡ್ತೀರಿ ನೀವು? ಕ್ಲೇ ಅನ್ನು ಮಾಡ್ತೀನಿ, ಕ್ಲೇ ಮಾಡ್ತೀರಿ, ಇದು ಕೂಡ ಗೊತ್ತಿತ್ತು ನನಗೆ, ನಾನು ಜಸ್ಟ್ ನಿಮ್ಮ ಹತ್ರ ಕೇಳಬೇಕಂತ ಕ್ಲೇ ಮಾಡ್ತೀರಿ, ಬೇರೆ ಕೃಷಿ ಇಲ್ಲಿ ಟ್ಯಾರಿಸ್, ಟ್ಯಾರಿಸ್ ಮೇಲೆ ಕೃಷಿ ಮಾಡಿದ್ದೀರಿ, ನಿಮಗೆ ಹೇಗೆ ಗೊತ್ತು ಮಾಡಬೇಕಂತ ಪ್ರೇರಣೆ ಬಂತು ಟ್ಯಾರಿಸ್ ಮೇಲೆ ಕೃಷಿ? ಲಾಕ್ಡೌನ್ ಸಮಯದಲ್ಲಿ ಯೂಟ್ಯೂಬ್ ಅನ್ನು ನೋಡ್ತಿದ್ದೆ, ಯೂಟ್ಯೂಬ್ ಅಲ್ಲಿ ಕೃಷಿಯ ವಿಡಿಯೋಸ್ ಎಲ್ಲ ಬರ್ತಿತ್ತು। ನಾವು ಈ ಲಾಕ್ಡೌನ್ ಸಮಯದಲ್ಲಿ ಅಂದ್ರೆ ನೆಲದಲ್ಲಿ ಕೃಷಿ ಮಾಡಿದ್ದೇವೆ, ಆದ್ರೆ ಅದು ನಮ್ಮ ತೋಟದಲ್ಲಿ ತೆಂಗಿನ ಮರ ಇದ್ದ ಕಾರಣ ಅಲ್ಲಿ ನೆರಳಿನಿಂದ ಅದು ಗಿಡ ಚೆನ್ನಾಗಿ ಬೆಳೆದು ಒಳ್ಳೆ ಇದು ಎಂತ ತರಕಾರಿಯನ್ನು ಕೊಡಲಿಲ್ಲ। ಆದ್ರೆ ನಾವು ಈಗ 2 ತಿಂಗಳಿಗಿಂತ ಮುಂಚೆ ನಾವು ಟ್ಯಾರಿಸ್ ಮೇಲೆ ಗಿಡವನ್ನು ಹಾಕಿ ನೋಡಿದಾಗ ಅದರಲ್ಲಿ ಒಳ್ಳೆಯ ಇದು ಎಂತ ಇಳುವರಿ ಇಳುವರಿ ಸಿಕ್ಕಿತು, ನನಗೆ ತುಂಬ ಖುಷಿ ಆಯಿತು। ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ ಬೇರೆಯವರ ಹತ್ರ ಫಾರ್ಮರ್ಸ್ ರೈತರ ಹತ್ರ ಹೋಗಿ ಅವರ ಹತ್ರ ಕೇಳಿ ಹೇಗೆ ಮಾಡುದು ಅವರ ಹತ್ರ ನೋಡಿ ಮತ್ತೆ ಟ್ಯಾರಸ್ ಅಲ್ಲಿ ಕೃಷಿ ಮಾಡಿ ಒಳ್ಳೆ ಇಳುವರಿ ಎಲ್ಲ ಈಗ ಸಿಗ್ತದೆ। ನಾನಂತೂ ತುಂಬಾ ಸಂತೋಷ ಪಟ್ಟೆ, ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಇವರ ಪ್ರಾಯದ ಮಕ್ಕಳು ಮೊಬೈಲ್ ಅನ್ನು ಹಿಡ್ಕೊಂಡು ಟಿವಿ ನೋಡ್ಕೊಂಡು ಕಾಲ ಕಳೀತಾರೆ ನೋಡಿ, ಇದು ತಂದೆ ತಾಯಿ ಅವರಿಗೆ ಕೊಟ್ಟಂತ ಒಂದು ಸಂಸ್ಕಾರ ಅಂತ ಹೇಳಿದ್ರೆ, ಮೊಬೈಲನ್ನು ಬಿಟ್ಟು ಒಂದು ತಯಾರಿಸಿಯ ಮೇಲೆ ನಾನು ತರಕಾರಿ ಬೆಳೆಸಬೇಕಂತ ಒಂದು ಮನಸ್ಸಲ್ಲಿ ಅವರಿಗೆ ಬಂತು ನೋಡಿ, ಇದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ। ಆದರೆ ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರು ಈ ಇವರ ಆದರ್ಶವನ್ನು ಇವರ ಪ್ರೇರಣೆಯನ್ನು ನೀವು ತಗೊಳ್ಬೇಕು, ಯಾಕೆಂತ ಹೇಳಿದ್ರೆ ಲಾಕ್ಡೌನ್ ಟೈಮಲ್ಲಿ ಅವರಿಗೆ ಸ್ಕೂಲ್ ಇರಲಿಲ್ಲ, ಆದರೂ ಕೂಡ ಮನೆಯಲ್ಲಿ ತರಕಾರಿಯನ್ನು ಬೆಳೆಸಿದ್ದಾರೆ ನೋಡಿ। ಅಂಗಡಿಯಿಂದ ತಂದರೆ ನಾನು ಡೈರೆಕ್ಟಾಗಿ ಹೇಳಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ತರಕಾರಿಯನ್ನು 2 ದಿವಸ ಇದ್ದರೆ ಅದು ಕೊಳ್ತು ಹೋಗ್ತದೆ। ಈ ತರಕಾರಿ ಮನೆಯಲ್ಲಿ ಬೆಳೆಸಿದರೆ ನಿಮಗೆ 1 ವಾರ ಇಟ್ಟರು ಕೂಡ ಏನಾಗೋದಿಲ್ಲ। ಸೊ ನೀವು ಯಾವ ಥರ ತರಕಾರಿಯನ್ನೆಲ್ಲ ಬೆಳೆಸಿದ್ದೀರಿ? ನಾವು ಮನೆಯಲ್ಲಿ ಇದು ಬೆಂಡೆ ಮತ್ತು
ಬಚ್ಚಂಗಾಯಿ, ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಮತ್ತೆ ಚೀನಿಯ ಕುಂಬಳಕಾಯಿ, ಮತ್ತೆ ಟೊಮೆಟೊ, ಟೊಮೆಟೊ ಗುಳ್ಳ ಇಲ್ಲಿ ಮಟ್ಟು ಅಲ್ಲಿ ಅದು ಮಟ್ಟುಗುಳ್ಳ ಫೇಮಸ್ ನೋಡಿ. ನಮ್ಗೆ ಎಲ್ಲ ಸೀಸನ್ ಅಲ್ಲಿ ಮಟ್ಟುಗುಳ್ಳ ಸಿಗುದಿಲ್ಲ, ನಾವು ಬೇರೆ ಟೈಮ್ ಅಲ್ಲಿ ಕೂಡ ಮಟ್ಟುಗಳ ಗುಳ್ಳವನ್ನ ಬೆಳೆಸಿ ಮನೆಯಲ್ಲಿ ಬಳಸಬಹುದು ಅಲ್ವಾ? ಗುಳ್ಳವನ್ನು ಬೆಳೆದಿದ್ದೇವೆ. ನಿಮ್ಗೆ ಇದನ್ನ ಈಗ ಬೆಳೆಸಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ನಿಮ್ಗೆ ಬೇಕಾಗಿತ್ತು ಅಂದ್ರೆ, ಈಗ ನಾನು ವೀಕ್ಷಕರಿಗೆ ಸ್ವಲ್ಪ ಅವರು ಕೂಡ ಮನೆಯಲ್ಲಿ ಬೆಳೆಸಬೇಕಾದ್ರೆ ಮೊದಲು ಅವ್ರು ಏನನ್ನ ರೆಡಿ ಮಾಡ್ಕೊಳ್ಬೇಕಾಗ್ತದೆ? ಮೊದಲಿಗೆ ಒಂದು ಜರ್ಮಿನೇಷನ್ ಟ್ರೇ ಅನ್ನ ತಗೊಳ್ಬಹುದು, ಅಥವಾ ನಿಮ್ಗೆ ಅಂಗಡಿಯಲ್ಲಿ ಸಿಗ್ತದೆ ಜರ್ಮಿನೇಷನ್ ಟ್ರೇ. ಅದು ಇಲ್ಲದ ಇದ್ರೆ ಕಪ್ಸ್ ಉಂಟ, ಟೀ ಕುಡಿಯೋ ಪೇಪರ್ ಕಪ್ಸ್, ಅದರಲ್ಲಿ ಮಣ್ಣು ಹಾಕಿ ಬೀಜ ಹಾಕಿ ನೀರ್ ಹಾಕಿದ್ರೆ ಗಿಡ ಬಂದು ಮೊಳಕೆ ಗಿಡ ಆಗ್ತದೆ. ಅದು 10 ದಿವಸ ಆದ್ಮೇಲೆ ನೀವು ಟೆರೆಸ್ ಅಲ್ಲಿ ಮಾಡುದಾದ್ರೆ ಒಂದು ಗೋಣಿಯಲ್ಲಿ ಮಣ್ಣು, ಒಂದ್ ಸ್ವಲ್ಪ ಸಾವಯವ ಗೊಬ್ಬರ ಮತ್ತೆ ಸೆಗಣಿ ಅದನ್ನ ಹಾಕಿ ಮಿಕ್ಸ್ ಮಾಡಿ ಅದು ಗಿಡವನ್ನು ನೆಟ್ಟು ಒಂದು 2-3 ತಿಂಗಳಾದ್ಮೇಲೆ ಅದಕ್ಕೆ ಗೊಬ್ಬರ, ಸಾವಯವ ಗೊಬ್ಬರ ಮತ್ತೆ ಅದಕ್ಕೆ ನೀಮ್, ಹುಳ ಬರದಂತೆ ನೀಮ್ ಅನ್ನು ಸ್ಪ್ರೇ ಮಾಡುದು, ಮತ್ತೆ ಅದಕ್ಕೆ ಇದು ಎಂತ ಗೊಬ್ಬರವನ್ನು ಹಾಕುದು, ಎರೆಹುಳ ಗೊಬ್ಬರವನ್ನು ಹಾಕುದು, ಹಾಕಿ ಒಳ್ಳೆ ಈರುಳ್ಳಿಯನ್ನು ತಗೊಳ್ಬಹುದು. ಈಗ ನೀವು ಹೇಳಿದ್ರೆ ಪ್ರೀತಿಯಿಂದ ಸಾಕಿದ್ರೆ ಗಿಡವನ್ನ ಒಳ್ಳೆ ಇಳುವರಿಯನ್ನು ಕೊಡ್ತದೆ ಅಲ್ವಾ? ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತು ನೀವು ಫಸ್ಟ್ ಟೈಮ್ ಅದರಲ್ಲಿ ಇಳುವರಿ ಬರುವಾಗ? ನಂಗೆ ತುಂಬಾ ಖುಷಿ ಆಯ್ತು, ನಮ್ಮ ಮನೆಯಲ್ಲೇ ಬೆಳೆದು ನಾವು ತಿನ್ನುವಾಗ ಅದೊಂದು ಆಗುವ ಎಂತ ಖುಷಿಯೇ ಬೇರೆ, ಖುಷಿಯೇ ಬೇರೆ. ಬಟ್ ಅದನ್ನ ನಾವು ಸೇವಿಸುವಾಗ ಸಿಗುವಂತ ಸ್ವಾದ ಕೂಡ ಬೇರೆ, ಯಾವುದೇ ಅಂದ್ರೆ ನಾವು ಕೆಮಿಕಲ್ ಮುಕ್ತ ಸಾವಯವ. ಸೊ ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡಿದ್ರು? ನಂಗೆ ತಂದೆ ಮಣ್ಣು ಹಾಕ್ಲಿಕ್ಕೆ ಆಗಿ ಸಪೋರ್ಟ್ ಮಾಡಿದ್ರು, ಮತ್ತೆ ನಾನು ಎಂತ ನೀರು ಹಾಕ್ಲಿಕ್ಕೆ ಎಲ್ಲ ನನ್ನ ಅಮ್ಮ ಸಪೋರ್ಟ್ ಮಾಡಿದ್ರು, ಗೊಬ್ಬರ ಹಾಕ್ಲಿಕ್ಕೆ, ಮತ್ತೆ ನಾನು ನೀರುಳ್ಳಿಯದ್ದು ಸಿಪ್ಪೆ ಎಲ್ಲ ತೆಗೆದು ಗೊಬ್ಬರ ಮಾಡಿ ಅದೆಲ್ಲ ಹಾಕಿ ಗಿಡಕ್ಕೆ ಹಾಕ್ತಿದ್ದೆ. ನನ್ನ ತಂದೆ ತಾಯಿ ನೀರು ಬಿಡೋದು ಅದು ತುಂಬ ಸಪೋರ್ಟ್ ಮಾಡ್ತಾರೆ. ಪ್ರಥಮ ಕಾಮತ್, ನಮ್ಮ ಹೆಮ್ಮೆ ವಿದ್ಯಾರ್ಥಿ ಕಲಿಕೆಯಲ್ಲಿ ಹೇಗೆ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದಾನೋ ಹಾಗೆ ಇತರ ಚಟುವಟಿಕೆಗಳಲ್ಲಿ ಭಾಳಷ್ಟು ಆಸಕ್ತಿಯನ್ನು ವಹಿಸ್ತಾ ಇರುವಂಥ ವಿದ್ಯಾರ್ಥಿ. ಕ್ಲೇ ಆರ್ಟ್, ಮತ್ತು ಮಣ್ಣಿನ ಮಾದರಿಗಳು, ಆನಂತರ ತೋಟಗಾರಿಕೆ, ಇದರೊಂದಿಗೆ ವಿಶೇಷವಾಗಿ ಜಾದು ಅದರಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾನೆ. ತಂದೆ ತಾಯಿಗಳ ಜೀನ್ಸ್ನಲ್ಲಿರುವಂತಹದ್ದು ಮಕ್ಕಳಲ್ಲಿ ಖಂಡಿತ ಬರ್ತದೆ ಎನ್ನುವಂಥದ್ದು ನಾವು ಒಪ್ಪಿಕೊಂಡಂತಹ ಸತ್ಯ. ಹಾಗೆ ಪ್ರಥಮ್ನಲ್ಲಿ ಕೂಡ ತಂದೆಯ ಗುಣಗಳು, ನಾಟಕ ಅಥವಾ ಬೇರೆ ಯಾವುದೇ ಕಲೆಯ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ತಂದೆ ಒಳ್ಳೆಯ ಕಲಾಗಾರರು, ಅವರ ಗುಣ ಇವನಲ್ಲಿ ಬಂದಿದೆ. ತಾಯಿ ಕೂಡ ಉತ್ತಮ ಒಂದು ಕೆಲಸಗಾರ್ತಿ. ಸೊ ಇವರ ಮಕ್ಕಳ ಇವರ ಗುಣ ಪ್ರಥಮನಲ್ಲಿ ಬಂದಿದೆ ಅಂತ ಅನಿಸ್ಬೋದು. ಇತ್ತೀಚೆಗಂತೂ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ತೋಟಗಾರಿಕೆಯಲ್ಲಿ ಸಸ್ಯಗಳನ್ನು ಬೆಳೆಸುವುದರಲ್ಲಿ, ತರಕಾರಿಗಳನ್ನು ಬೆಳೆಸಲು ತುಂಬ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಮನೆಯ ತಾರಸಿಯಲ್ಲಿ ಭಾಳ ಒಳ್ಳೆಯ ಬೆಳೆಯನ್ನು ಪಡೀತಾ ಇದ್ದಾನೆ. ಸುತ್ತಮುತ್ತಲಿಗೆಲ್ಲರಿಗೂ ಕೂಡ ಆ ತರಕಾರಿಗಳನ್ನು ಹಂಚಿ ಅದನ್ನು ಸಂತೋಷ ಪಡ್ತಾ ಇದ್ದಾನೆ. ಇದರೊಂದಿಗೆ ಅವನ ಸಂಪೂರ್ಣವಾಗಿ ಅವನ ಸಹಕಾರ ನೀಡ್ತಾ ಇದ್ದಾರೆ ತಂದೆ ತಾಯಿ. ನಮ್ಮ ಶಾಲೆಯಲ್ಲಿ ಕೂಡ ಪ್ರಥಮನ ನೇತೃತ್ವದಲ್ಲಿ ತರಕಾರಿಯನ್ನು ತೋಟವನ್ನು ಮಾಡಬೇಕು ಅನ್ನುವಂತಹ ಒಂದು ರೀತಿಯ ಆಲೋಚನೆ ನಮಗಿದೆ. ನಾವು ಇಲ್ಲೇ ಸಮೀಪದಲ್ಲಿ ಔಷಧೀಯ ಗಿಡಗಳನ್ನು ಬೆಳೆಸಿದ್ದೇವೆ. ಅಲ್ಲಿಯ ತರಕಾರಿಗಳನ್ನು ಬೆಳೆಸಿ ನಮ್ಮ ಶಾಲೆಯ ಮಧ್ಯಾಹ್ನದ ಊಟಕ್ಕೆ ಬೇಕಾಗುವಂತಹ ತರಕಾರಿಗಳನ್ನು ನಮ್ಮ ಶಾಲೆಯಲ್ಲಿಯೇ ಬೆಳೆಸುವಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಪ್ರಥಮ್ ಹಾಗೆ ಇನ್ನು ಕೆಲವರು ಇದ್ದಾರೆ ಈ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಉಳ್ಳವರು, ಅವರ ತಂಡವನ್ನು ಕಟ್ಟಿಕೊಂಡು ಎಲ್ಲ ವಿದ್ಯಾರ್ಥಿಗಳ ಸಹಕಾರವನ್ನು ತೆಗೆದುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಆಶಯದಲ್ಲಿ ನಾವಿದ್ದೇವೆ. ಪ್ರಥಮ ಇದಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾನೆ ಅನ್ನುವಂಥ ಆಶಯದಲ್ಲಿ ಇದ್ದೇವೆ. ಇವಾಗ ನೀವು ಮ್ಯಾಜಿಕನ್ನು ಎಷ್ಟನೇ ಕ್ಲಾಸಲ್ಲಿ ಅಂದರೆ ಎಷ್ಟನೇ ಪ್ರಾಯದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ? ಸೆವೆಂತ್ ಕ್ಲಾಸಲ್ಲಿ. ಏಳನೇ ಕ್ಲಾಸಲ್ಲಿ. ಏಳನೇ ಕ್ಲಾಸಲ್ಲಿ ಇರುವಾಗ ನೀವು ಮ್ಯಾಜಿಕನ್ನು ಕಲಿತ್ರಿ, ನಿಮಗೆ ಯಾರು ಗುರುಗಳು? ನಮಗೆ ಸತೀಶ್ ಹೆಮ್ಮಾಡಿ. ಸತೀಶ್ ಹೆಮ್ಮಾಡಿ ಅವರು. ಸೊ ಮ್ಯಾಜಿಕ್ ಅಂತ ಹೇಳಿದ್ರೆ ಮಕ್ಕಳಿಗೆ ಆಗಲಿ ಹಿರಿಯರಿಗೆ ಆಗಲಿ ಎಲ್ಲರೂ ಕೂಡ ಖುಷಿ ಆಗ್ತದೆ.
ಸೊ ನನಗಂತೂ ತುಂಬ ಖುಷಿ ಆಗ್ತದೆ. ನಾನು ಸಣ್ಣ ಇರಬೇಕಾದ್ರೆ ನಮಗೆ ಶಾಲೆಯಲ್ಲಿ ಮ್ಯಾಜಿಕ್ ಎಲ್ಲ ಮಾಡುವಾಗ ನಾವಂತೂ ಭಯಂಕರ ಅದರ ಹಿಂದೆ ಹೇಗೆ ಮಾಡ್ತಾರಂತ ಒಂದು ಟ್ರಿಕ್, ಈಗ ಟ್ರಿಕ್ ಎಲ್ಲ ಗೊತ್ತಾಗ್ತದೆ ಕೆಲವರಿಗೆಲ್ಲ, ಬಟ್ ಆ ಮ್ಯಾಜಿಕ್ ಮಾಡಬೇಕಾದ್ರೆ ಆ ಕಲೆ ನೋಡಿ ಕೈ ಚಳಕ ಅದು ಸಾಧ್ಯ ಇಲ್ಲ. ಅದು ಸುಮ್ಮನೆ ನಾವು ಹೇಳೋದು ನಾವು ಕೂಡ ಮಾಡಬೇಡಲೇ ಅಂತ, ಆದರೆ ಅದಕ್ಕೆ ಪ್ರಯತ್ನ ಎಲ್ಲದೂ ಬೇಕು. ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ? ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಆದರೆ ಸತತ ಪ್ರಯತ್ನ ಅಂತ ಹೇಳಿದ್ರೆ, ಈಗ ಒಂದು ಮ್ಯಾಜಿಕ್ ಮಾಡಬೇಕಾದ್ರೆ ಪ್ರತಿ ಸಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಗುರುಗಳು ನಿಮಗೆ ಅಂದರೆ ಹೊಸ ಹೊಸ ಟ್ರಿಕ್ಕನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ. ನೀವು ಕ್ಲಾಸಿಗೆಲ್ಲ ಕ್ಲಾಸಿಗೆಲ್ಲ ಹೋಗ್ತಿದ್ವಿ ಹೆಮ್ಮಾಡಿ ಅಂದರೆ ಕುಂದಾಪುರ ಮುಂದೆ, ಆಗ ಅವರು ಐಟಮ್ ಬಂದಾದ್ಮೇಲೆ ಹೇಳ್ತಿದ್ರು, ನಾವು ಹೀಗೆ ಹೋಗಿ ಕಲಿತು ಬರ್ತಿದ್ವಿ. ಒಂದು ಇವಾಗ ಮ್ಯಾಜಿಕನ್ನು ಈಗ ನೀವು ಫಸ್ಟ್ ಟೈಮ್ ಮಾಡುವಾಗ ಸ್ಟೇಜ್ ಮೇಲೆ ನಿಮಗೆ ಆದ ಅನುಭವ ಅಂತ ಹೇಳಿದರೆ, ನೀವು ಸಣ್ಣ ಪ್ರಾಯ ನಿಮಗೆ ಅಂತ ಹೇಳಿದರೆ ಈಗ ಸ್ಟೇಜ್ ಮೇಲೆ ಹೋಗಬೇಕಾದ್ರೆ ಸ್ವಲ್ಪ ಭಯ ಇರ್ತದೆ, ಆದರೆ ನೀವು ಫಸ್ಟ್ ಟೈಮ್ ನೀವು ಸ್ಟೇಜ್ ಹತ್ತಿದಾಗ ನಿಮಗೆ ಹೇಗೆ ಅನಿಸ್ತು? ನಾನು ಫಸ್ಟ್ ಶೋ ಮಾಡಿದ್ದು ನಮ್ಮ ಸ್ಕೂಲ್ ಡೇಲಿ, ಸ್ಕೂಲ್ ಡೇ ಫಂಕ್ಷನಲ್ಲಿ. ಆಗ ಸ್ವಲ್ಪ ಹೆದರಿಕೆ ಆಯಿತು, ಮ್ಯಾಜಿಕ್ ಅಂದರೆ ಎಂತಾದರೂ ಮ್ಯಾಜಿಕ್ ಟ್ರಿಕ್ ಮಾಡುವಾಗ ಫ್ಲಾಪ್ ಆದರೆ ಅಂದರೆ ಜನ ನೆಗೆತಾರೆ, ಹಾಗೆ ಫಸ್ಟ್ ಹೆದರಿಕೆ ಆಯಿತು. ಮತ್ತು ಆ ಸ್ಟೇಜ್ ಫಸ್ಟ್ ಶೋ ಮಾಡುವಾಗ ಎಂತ ಮಿಸ್ಟೇಕ್ ಎಲ್ಲ ಆಗಲಿಲ್ಲ, ಒಳ್ಳೆ ನಡೀತೋಯ್ತು. ಹೌದಾ, ವೆರಿ ಗುಡ್. ಇನ್ನು ಮುಂದೆ ನೀವು ದೊಡ್ಡ ಮ್ಯೂಸಿಷಿಯನ್ ಕೂಡ ಆಗಬೇಕಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದಲ್ವಾ? ಇವಾಗ ತರಕಾರಿಯನ್ನು ಬೆಳೆಸಿದ್ರಿ, ಸೊ ಇನ್ನೂ ನಿಮಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ತರಕಾರಿಯನ್ನು ಮಾಡಬೇಕಂತ ಅನಿಸಿದರೆ ಅಂದರೆ ಇನ್ನೂ ಕೂಡ ಜಾಸ್ತಿ, ಸೊ ಯಾವ ಬೆಳೆಯನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತೀರಿ? ನಾನು ಬೆಂಡೆಯನ್ನು ಬೆಳೆಸಲಿಕ್ಕೆ ತುಂಬ ಇಷ್ಟ. ಬೆಂಡೆಯನ್ನು ಬೆಳೆಸಲಿಕ್ಕೆ ಯಾಕೆ? ಅದು ಅದು ನೀವು ಬೆಂಡೆ ಹೂವಾದ ಎರಡನೇ ದಿವಸಕ್ಕೆ ಅದು ಕಟಾವು ಮಾಡಲಿಕ್ಕೆ ರೆಡಿ ಆಗ್ತದೆ. ಹೌದಾ? ಬೇಗ 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 ದೊಡ್ಡದಾಗ್ತದೆ. ಬೆಂಡೆ ಬೇಗ ಬೆಳೀತದೆ, ಬೇಗ ಬೆಳೀತದೆ ಕಂಪೇರ್ ಟು ಬೇರೆ ವೆಜಿಟೇಬಲ್. ಮತ್ತೆ ಅದರಲ್ಲಿ ಅಂದ್ರೆ ನಮ್ಮ ಊರಿನ ಬೆಂಡೆ ಅಂತ ಹೇಳಿದ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಇವಾಗ ನೀವು ಕ್ಲೇ ಅಂದ್ರೆ ಆರ್ಟ್ ಗಳನ್ನ ಮಾಡ್ತೀರಿ, ಯಾವ ತರದ ಆರ್ಟ್ ಗಳನ್ನ ಮಾಡ್ತೀರಿ ಕ್ಲೇಗಳಲ್ಲಿ? ಭೂತಕೋಲೆ, ಇಲ್ಲಿ ತುಳುನಾಡಿನ ಸಂಸ್ಕೃತಿ, ಅದು ಮತ್ತೆ ಮನುಷ್ಯ ಫಿಗರ್ಸ್, ಆ ತರದ್ದು ಪ್ರಾಣಿ, ಪಕ್ಷಿ, ಹೂಗಳು, ಆ ತರದೆಲ್ಲ ಕ್ಲೇ ಆರ್ಟ್ ಎಲ್ಲ ಮಾಡಿದ್ದೀರಿ. ನಿಮಗೆ ಅದನ್ನು ಹೇಗೆ ಕಲ್ತ್ರಿ ಅದನ್ನು ಮಾಡಲಿಕ್ಕೆ? ನನಗೆ ವೆಂಕಿ ಸರ್ ಅವರು ಕಲಿಸಿಕೊಟ್ರು. ವೆಂಕಿ ಪಲಿಮರ್ ಅವರು, ವೆರಿ ಗುಡ್ ಆರ್ಟಿಸ್ಟ್ ಅವರು. ಸೊ ಅವರ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಹೌದು, ನೋಡಿ ವೀಕ್ಷಕರೇ, ಎಲ್ಲ ಒಂದು
ಕಲೆಯಲ್ಲಿ ಕೂಡ ಅದನ್ನು ತೊಡಗಿಸ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಗುರು ಮುಖ್ಯ ಅಂತ ಹೇಳ್ತಾರೆ. ಅಂತಹ ಗುರುಗಳ ಒಂದು ಶಿಷ್ಯ ಆಗಿ ಇವರು ವಿಶೇಷ ಅಂದರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಭೂತ ಆರಾಧನೆ ಆಗಲಿ ಬೇರೆ ಯಾವುದೇ ಒಂದು ಯಕ್ಷಗಾನ ಆಗಲಿ ಅಂತಹ ಒಂದು ಕಲೆಗಳನ್ನು ಇವರು ಮಾಡ್ತಾರೆ ಅಂತ ಹೇಳಿದರೆ ಇದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದರೆ ಒಂದು ಕಡೆ ಮ್ಯಾಜಿಕನ್ನು ಮಾಡಿಕೊಂಡು ಒಂದು ಕಡೆ ಕೃಷಿಯನ್ನು ಮಾಡಿಕೊಂಡು ಈ ಕಡೆ ಕ್ಲೇ ಆರ್ಟ್ಗಳನ್ನು ಮಾಡಿಕೊಂಡು. ಪ್ರಥಮ್ ಕಾಮತ್ ಅವರು ನನ್ನ ಸ್ಟೂಡೆಂಟ್. ಇವನು ಕ್ಲೇ ಮಾಡ್ಲಿಂಗ್ಗೋಸ್ಕರ ಇಲ್ಲಿ ಕಟ್ಪಾಡಿಯಿಂದ ಈ ಪಲಿಮಾರಿಗೆ ಬರ್ತಾ ಇದ್ದ. ಸುಮಾರು ಕಡೆ ಪ್ರಶಸ್ತಿಗಳನ್ನು ಪ್ರೈಸ್ಗಳನ್ನು ಪಡೆದಿದ್ದಾನೆ ಹಾಗೂ ಕೆಲವು ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಬರೀ ಕ್ಲೇ ಮಾಡ್ಲಿಂಗ್ ಅಂತಲ್ಲ, ಇವ್ರು ಸ್ವಲ್ಪ ಕ್ರಿಯೇಟಿವ್ ಹುಡುಗ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ಕಸದಿಂದ ರಸ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಫ್ಯಾನ್ಸಿ ಡ್ರೆಸ್ ಇರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಎಲ್ಲದರಲ್ಲೂ ಇದ್ದಾನೆ. ಈಗ ಅವನು ಒಬ್ಬ ಜಾದು ಕಲಾವಿದನಾಗಿ ಬೆಳೀತಾ ಇದ್ದಾನೆ. ಸುಮಾರು ಕಡೆ ಜಾದು ಪ್ರದರ್ಶನವನ್ನು ಕೊಟ್ಟಿದ್ದಾನೆ ಹಾಗೂ ಈಗ ಅದರ ಜೊತೆಗೆ ಟ್ಯಾರಿಸ್ ಗಾರ್ಡನಲ್ಲಿ ತರಕಾರಿಗಳನ್ನು ಬೆಳೆಸ್ತಾ ಇದ್ದಾನೆ. ಏನಾದರೂ ಒಂದು ಕೆಲಸದಲ್ಲಿ ತೊಡಗ್ತಾ ಇದ್ದಾನೆ, ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಕೊಳ್ತಾನೆ. ಇದರ ಹಿಂದೆ ಇವನ ತಂದೆ ನಾಗೇಶ್ ಕಾಮತ್ ಅವರ ಒಂದು ಶ್ರಮ ಹಾಗೂ ಸಪೋರ್ಟ್ ಇರ್ಬೋದು. ಮುಂದಿನ ದಿನಗಳಲ್ಲಿ ಈ ಪ್ರಥಮ್ ಕಾಮತ್ ದೊಡ್ಡ ಕಲಾವಿದನಾಗಿ ಅಥವಾ ಜಾದುಗಾರನಾಗಿ ಬೆಳೆಯುವುದರಲ್ಲಿ ಸಂದೇಶವಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ನಾನು ಕೇಳ್ಪಟ್ಟಿದ್ದೇನೆ, ನೀವು ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀರಿ, ಯಾವುದೆಲ್ಲ ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಿ? ವೇಸ್ಟೇಜ್, ಇದು ವೇಸ್ಟನ್ನು ಹೇಗೆ ರೀಸೈಕಲ್ ಮಾಡಬೇಕು, ಬೇರೆ ಆ ಥರದ್ದು ಅದೇ ಬೇಸ್ಡಲ್ಲಿ ಒಂದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೀರಿ ವೇಸ್ಟ್ ಅದೇ ಕಾನ್ಸೆಪ್ಟಲ್ಲಿ. ಮತ್ತು ಓಕೆ, ಇವಾಗ ಇನ್ನು ಮುಂದೆ ಇನ್ನಷ್ಟು ಶಾರ್ಟ್ ಫಿಲ್ಮ್ಗಳಾಗಲಿ ಫಿಲ್ಮ್ಗಳಲ್ಲಿ ಮಾಡುವ ಅವಕಾಶ ನಿಮಗೆ ಸಿಗಲಿ ಅಲ್ವಾ? ಸಿಕ್ಕಿದ್ರೆ ನೀವು ಮಾಡ್ತೀರಿ. ಸೊ ಪೇಂಟಿಂಗನ್ನು ಮಾಡ್ತೀರ ಅಂತ ಕೇಳ್ಪಟ್ಟಿದ್ದೇನೆ, ಯಾವ ಥರ ಪೇಂಟಿಂಗನ್ನು ಮಾಡ್ತೀರಿ? ನಾವು ಸ್ಪೀಡ್ ಪೇಂಟಿಂಗ್ ಮಾಡ್ತೇವೆ. ಸ್ಪೀಡ್ ಪೇಂಟಿಂಗ್ ಕಲರ್, ವಾಟರ್ ಕಲರ್, ಅಕ್ರಿಲಿಕ್ ಕಲರ್, ಶೇಡಿಂಗ್, ಆ ಥರ ವೆರೈಟೀಸ್ ಆಫ್ ವೆರೈಟಿ ಆರ್ಟಲ್ಲಿ. ಅದು ಇವಾಗ ನಿಮಗೆ ಮಾಡಬೇಕಾದ್ರೆ ಅದಕ್ಕೂ ಯಾರಾದರೂ ಒಂದು ನಿಮಗೆ ಗುರುಗಳಿರ್ಬೇಕಲ್ವ? ನನಗೆ ನಾನು ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸಲ್ಲಿ ರಮೇಶ್ ರಾವ್ ಸರ್ ಅವರ ಕ್ಲಾಸಿಗೆ ಹೋಗ್ತೀನಿ. ಅಲ್ಲಿ ತುಂಬ ತುಂಬ ಬೇರೆ ಸರ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಅಂದರೆ ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬ ಗುರುಗಳಿದ್ದಾರೆ, ಅವರೆಲ್ಲರೂ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ನೀವು ಬೇರೆ ಹುಡುಗರಾಗಿ ಅಂದರೆ ಬೇರೆ ಈಗ ಎಲ್ಲ ಮನೆಯಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ, ಅವ್ರು ಇಡೀ ದಿವಸ ಟಿ ವಿ ನೋಡ್ತಾ ಇರ್ತಾರೆ ಅಲ್ಲ, ಮೊಬೈಲಲ್ಲಿ ಇರ್ತಾರೆ, ನೀವು ಮೊಬೈಲ್ ಯೂಸ್ ಮಾಡ್ತೀರಾ? ನಾ ಮೊಬೈಲ್ ಯೂಸ್ ಮಾಡ್ತೀನಿ, ಅಷ್ಟು ಜಾಸ್ತಿ ಅಂತ ನೋಡಿದಿಲ್ಲ, ಯೂಟ್ಯೂಬ್ ಮಾತ್ರ. ಅಂದರೆ ನಿಮಗೆ ಅದರಲ್ಲಿ ಏನು ಬೆನಿಫಿಟ್ ಇದೆ, ಇನ್ಫಾರ್ಮೇಶನ್ ಸಿಗ್ತದೆ ಅದನ್ನು ಮಾತ್ರ ನೋಡ್ತೀರಿ? ಅದು ಗೂಗಲ್ ನೋಡಿದಿರಲ್ಲ ವೀಕ್ಷಕರೇ. ಇದು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖೇನ ಒಂದು ಮೆಸೇಜ್ ಎಲ್ರಿಗೂ ಹೋಗಲಿ ಎಂತಂತ ಹೇಳಿದ್ರೆ, ಮೊಬೈಲನ್ನು ಬಳಸಿ, ಆದರೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಿ. ಅವರಿಗೆ ಏನಾದರೂ ಕಲೀಲಿಕ್ಕೆ ಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಮೂಲಕ ಮಕ್ಕಳೆಲ್ಲ ನನಗೆ ಬೈಬೋದು ನೋಡಿದರೆ, ಆದರೂ ನನಗೆ ಬೇಜಾರಿಲ್ಲ. ನೀವು ಏನು ಒಳ್ಳೆಯದನ್ನು ನೋಡಿಕೊಂಡು ಕಲೀರಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಾ? ನಾವು SVS ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಹೈಸ್ಕೂಲ್ ಕಟ್ಪಾಡಿಯಲ್ಲಿ. ಕಟ್ಪಾಡಿಯಲ್ಲಿ ಅಂತ ಹೇಳಿದರೆ ನಾನು ಕೂಡ ಕನ್ನಡ ಮೀಡಿಯಂ ಸ್ಕೂಲ್, ನಾನು ಕೂಡ ಅಲ್ಲಿಗೆ ಹೋದದ್ದು. ನಿಮ್ಮ ತಂದೆಯವರು ಕೂಡ ಅದೇ ಸ್ಕೂಲಲ್ಲಿ ನಾವು ಒಟ್ಟಿಗೆ ಇದ್ದು. ಸೊ ಅವರು ಕೂಡ ಒಂದು ದೊಡ್ಡ ಆರ್ಟಿಸ್ಟ್. ಯಾಕೆಂತ ಹೇಳಿದರೆ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟೋದಂತ ಇದೊಂದು ಮಾತಿದೆ ನೋಡಿ, ಇವತ್ತು ಇದು ಸತ್ಯ ಆಯಿತು. ಯಾಕೆಂತ ಹೇಳಿದರೆ ಅವರು ದೊಡ್ಡ ಕಲಾವಿದರು. ಸೊ ಆದ್ದರಿಂದ ಸಿಂಹದ ಮರಿಯಲ್ಲಿ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟಿತು, ಇದು ವಿಶೇಷ. ಹಾಗೆ ಮುಂದಿನ ದಿನಗಳಲ್ಲಿ ನೀವೀಗ ಮ್ಯಾಜಿಕನ್ನು ಹೇಳಿದ್ರಿ ಅಲ್ಲ, ಡ್ರಾಯಿಂಗನ್ನು ಹೇಳಿದ್ರಿ, ನೀವು ಆ್ಯಕ್ಟಿಂಗನ್ನು ಕೂಡ ಮಾಡಲಿಕ್ಕೆ ನಿಮಗೆ ತುಂಬ ಇಷ್ಟ ಇದೆ. ಸೊ ಆ್ಯಕ್ಟಿಂಗಿಗೆ ಯಾರಾದರೂ ಗುರುಗಳು ನಿಮಗೆ ಇದ್ದಾರಾ? ಹೇಗೆ? ನನಗೆ ಅಪ್ಪನೇ ಗುರು, ಅಪ್ಪವೇ ಕಲಿಸಿಕೊಡಿ. ಮನೆಯಲ್ಲೇ ಗುರು ಇರುವಾಗ ಮತ್ತೆ ಗುರುಗಳು ಬೇಕಾ ಅಲ್ವಾ? ತಂದೆಯೇ ಗುರು, ತಂದೆ ತಾಯಿಯೇ ಗುರುಗಳು ಅಲ್ವಾ? ನಾನು ಕುಂದಾಪುರದ ಖ್ಯಾತ ಮೂರು ಮುತ್ತು ಹಾಸ್ಯ ಕಲಾವಿದ. ಕಳೆದ ಒಂದು ವರ್ಷದಿಂದ ಕೊರೋನಾ ಟೈಮಲ್ಲಿ ನಾಟಕ ಸ್ವಲ್ಪ ಕಮ್ಮಿ ಆದ ಕಾರಣ
ನಾನು ಮನೆಯಲ್ಲಿದ್ದೆ, ಏನು ಮಾಡೋದಂತ ಗೊತ್ತಾಗಿಲ್ಲ. ಹಾಗೆ ತರಕಾರಿ ಗಿಡಗಳನ್ನು ನೆಟ್ಟು ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ನನ್ನ ತೋಟದಲ್ಲಿ ಹಾಕಿದೆ. ಆದರೆ ನೆರಳಿದ್ದ ಕಾರಣ ಯಾವುದೇ ತರಕಾರಿ ಆಗಲಿಲ್ಲ. ಆನಂತರ ಅದೇ ಬೀಜ ಹಾಗೆ ತರಕಾರಿ ಗಿಡಗಳನ್ನು ಗೋಣಿಯಲ್ಲಿ ನೆಟ್ಟು ನಾನು ಹಾಗೂ ನನ್ನ ಮಗ ಪ್ರಥಮ್ ಕಾಮತ್ ಸ್ಲ್ಯಾಬ್ ಅಂದರೆ ತಾರಸಿಯ ಮೇಲೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅಲ್ಲಿಂದ ಸ್ವಲ್ಪ ಅದರ ತರಕಾರಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಭಾರಿ ಖುಷಿಯಾಯಿತು. ಆನಂತರ ಸಾಧಾರಣ 150 ಗೋಣಿಯಲ್ಲಿ ಬೆಂಡೆ ಹಾಗೆ ಕುಂಬಳಕಾಯಿ, ಟೊಮೆಟೊ ಹಾಗೆ ಮಟ್ಟುಗುಳ್ಳ ಇನ್ನಿತರ ಮನೆಗೆ ಬೇಕಾಗುವ ಎಲ್ಲ ತರಕಾರಿಗಳನ್ನು ನಾವಿಬ್ಬರು ನೆಟ್ಟು ನಮಗೆ ಬೇಕಾದಷ್ಟು ನಾವು ಯೂಸ್ ಮಾಡಿ ಉಳಿದದನ್ನು ಹತ್ತಿರದ ಮನೆಯವರಿಗೂ ಕೊಡ್ತಾ ಇದ್ದೇವೆ. ಈ ಬಗ್ಗೆ ನನಗೆ ತುಂಬ ಖುಷಿಯಾಯಿತು. ಅಲ್ಲದೆ ನಮ್ಮ ಪೇತ್ರಿ ಅನ್ನಪೂರ್ಣ ನರ್ಸರಿಯವರ ನನಗೆ ಸ್ವಲ್ಪ ಸಹಾಯ ಮಾಡಿದರು. ಅಲ್ಲದೆ ಶಂಕರಪುರದ ಜೋಸೆಫ್ ಅವರು ಕೂಡ ತಾರಸಿ ಕೃಷಿ ಬಗ್ಗೆ ಮಾಹಿತಿ ನೀಡಿದರು. ಅಲ್ಲದೆ ಇತ್ತೀಚೆಗೆ ನಮ್ಮ ಕೃಷಿ ಇಲಾಖೆಯ ಅನಂತ ಪ್ರಭು ಇಂದ್ರಾಳಿ ಅವರು ಕೂಡ ಕೃಷಿ ಬಗ್ಗೆ ನನಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಕಡಪಾಡಿಯ ಲಕ್ಷ್ಮಣ್ ಮಟ್ಟು ಹಾಗೆ ರವಿ ಇವರು ಕೂಡ ನನಗೆ ಬೀಜ ಹಾಗೂ ಗಿಡಗಳನ್ನು ಕೊಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ನನ್ನ ಮಗ ಪ್ರಥಮ್ ಇವ ಮ್ಯಾಜಿಷಿಯನ್, ಅಲ್ಲದೆ ಡ್ರಾಯಿಂಗ್ ಮಾಡ್ತಾನೆ, ಹಾಗೆ ಕ್ಲೇ ಮಾಡ್ತಾನೆ, ಹಾಗೆ ಸಣ್ಣ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಇವ ಕಡಪಾಡಿ SVS ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ 9ನೇ ಕ್ಲಾಸ್ ಕಲಿತಿದ್ದಾನೆ. ಅವನಿಗೆ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಬರಲಿ ಅಂತ ಅವನನ್ನೇ ನಾನು ಇದರಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೇನೆ. ಮಕ್ಕಳು ಈ ಮೊಬೈಲ್ನಲ್ಲಿ ಬೇರೆ ಬೇರೆ ಗೇಮ್ಸ್ ಅಥವಾ ಬೇರೆ ಬೇರೆ ಫಿಲ್ಮ್ ಅಥವಾ ಇನ್ನಿತರ ವಿಷಯಗಳನ್ನು ಬಿಟ್ಟು ಅದಕ್ಕಿಂತ ಹೊರಗೆ ಬಂದು ಬೇರೆನಾದರೂ ಆ್ಯಕ್ಟಿವಿಟೀಸ್ ಮಾಡಲಿ ಅಂತ ಈ ಕೃಷಿ ಬಗ್ಗೆ ಅವನಿಗೆ ಆಸಕ್ತಿ ತೋರಿಸಿದ್ದೇನೆ. ಅವ ಭಾರಿ ತುಂಬ ಇಂಟ್ರೆಸ್ಟಲ್ಲಿ ಈ ಕೃಷಿಯನ್ನು ಮಾಡ್ತಾ ಇದ್ದಾನೆ. ನನಗೂ ಭಾರಿ ಖುಷಿ, ನಮ್ಮ ಮನೆಯವರ ಕುಟುಂಬದವರಿಗೆ ಭಾರಿ ಖುಷಿಯಲ್ಲಿದ್ದೇವೆ. ಅವ ಮ್ಯಾಜಿಕ್ಕನ್ನು ನಮ್ಮ ಸತೀಶ್ ಹೆಮ್ಮಾಡಿ, ಹಾಗೆ ಡ್ರಾಯಿಂಗನ್ನು ನಮ್ಮ ಉಡುಪಿಯ ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸ್ನ ಪ್ರಸಾದ್ ಸರ್, ಹಾಗೆ ರಮೇಶ್ ಸರ್, ಹಾಗೆ ಕ್ಲೇ ಮಾಡ್ಲಿಂಗನ್ನು ನಮ್ಮ ವೆಂಕಿ ಪಲಿಮಾರ್ ಸರ್ ಹತ್ರ ಕಲಿತಿದ್ದಾನೆ. ನನಗೆ ಅವನಿಗೆ ಮುಂದೆ ಏನಾದರೂ ಒಂದು ದೊಡ್ಡ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಬೇಕಂತ ನನ್ನದೊಂದು ದೊಡ್ಡ ಆಸೆ. ಹಾಗೆ ನಮ್ಮ ಭಾರತ ಸರ್ಕಾರದ ಒಂದು ಆಶಯ ಕೃಷಿಗೆ ಜಾಸ್ತಿ ಒತ್ತು ನೀಡಬೇಕು ಅಂತ ನನಗೆ ತುಂಬ ಆಸಕ್ತಿ ಇದ್ದಂದ್ರೆ ಅವನ ಮುಖಾಂತರ ನಾನು ಕೃಷಿಯನ್ನು ಈಗ ತಾರಸಿ ಕೃಷಿಯ ಮೂಲಕ ಬೆಳೆಸ್ತಾ ಇದ್ದೇನೆ. ನಮ್ಮ ಕೇಂದ್ರ ಸರ್ಕಾರದ ನಿರ್ಣಯದಂತೆ ಆತ್ಮನಿರ್ಭರ ಅಂದರೆ ಲೋಕಲ್ ಫಾರ್ ವೋಕಲ್ ಅಂದರೆ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕಂತ ನನ್ನ ಒಂದು ಆಶೆ. ಹಾಗೆ ಈ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಅಂಗಳದಲ್ಲಿ ಅಥವಾ ತಾರಸಿಯಲ್ಲಿ ಕೃಷಿಯನ್ನು ಮಾಡಿ ತಮಗೆ ಮನೆಗೆ ಬೇಕಾದ ಸಾವಯವ ತರಕಾರಿಗಳನ್ನು ನೀವು ಬಳಸಬೇಕು ಅಂತ ಈ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ. ಪ್ರಥಮ್ ಅವರೇ, ನಿಮ್ಮ ಸ್ಕೂಲಲ್ಲಿ ಅಂದರೆ ಹೇಗೆ ಸಪೋರ್ಟ್ ಮಾಡಿದರು ಅಂದರೆ ನಿಮ್ಮ HM ಆಗಲಿ ನಿಮ್ಮ ಟೀಚರ್ಸ್ ಆಗಲಿ? ದೇವೇಂದ್ರ ನಾಯಕ್ ಸರ್ ತುಂಬ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಶಿಕ್ಷಕೇತರ ಅಂದು ಅವರು ಹೇಗೆ ಗಿಡವನ್ನು ಬೆಳೆಸಬೇಕು, ನಮ್ಮ ಟೀಚರ್ಸ್ ಮತ್ತು ಸರ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು ಹೇಗೆ ಅದರ ಗಿಡವನ್ನೆಲ್ಲ ಸೈಂಟಿಫಿಕ್ ಮೆಥಡನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅಂದರೆ ನಾವು ಯಾವಾಗಲೂ ಬೊಬ್ಬೆ ಹೊಡಿತಾ ಇರ್ತೀವಿ, ನಮ್ಮ ಮಾಧ್ಯಮ ಆಗಲಿ ಎಲ್ಲರೂ ಕೂಡ ಮರ ಬೆಳೆಸಿ ಮರ ಬೆಳೆಸಿ ಗಿಡ ಉಳಿಸಿ ನಾಡು ಉಳಿಸಿ. ನೋಡಿ, ನಾಡನ್ನು ಅಂದರೆ ಗಿಡವನ್ನು ಹಾಳು ಮಾಡುವವರೇ ಹೆಚ್ಚು. ಅದರಲ್ಲೂ ಕೂಡ ಈ ಸಣ್ಣ ಪ್ರಾಯದಲ್ಲಿ ಒಂದು ಗಿಡವನ್ನು ಬೆಳೆಸಿ ನಮ್ಮ ಮನೆಗೆ ಬೇಕಾದಂಥ ತರಕಾರಿಯನ್ನು ಮನೆಯಲ್ಲೇ ಬೆಳೆಸಬೇಕಂತ ಒಂದು ಮನಸ್ಸು ಬಂದಿದೆ ನೋಡಿ. ಇದು ಇನ್ನು ಬರುವ ದಿವಸಗಳಲ್ಲಿ ಎಲ್ರಿಗೊಂದು ಮಾದರಿಯಾಗಲಿ ಅಂತ ನಮ್ಮ ವಾಹಿನಿ ಕಡೆಯಿಂದ ಎಲ್ರಿಗೂ ಹೇಳ್ತಿದ್ದೇನೆ. ಅಂದರೆ ಮಕ್ಕಳಿಗೆ ಸ್ವಲ್ಪ ಇಂಥ ಹವ್ಯಾಸವನ್ನು ಮಾಡಲಿಕ್ಕೆ ಅವರಿಗೆ ಹೇಳಿಕೊಟ್ರೆ, ಸುತ್ತಮುತ್ತ ಜಾಗ ಇರುವಾಗ ಅದನ್ನು ಅಲ್ಲಿ ಬೆಳೆಸಿದರೆ ಮನೆಯ ಒಂದು ಖರ್ಚಿಗೆ ಅಂದರೆ ಮನೆಗೆ ಬೇಕಾಗುವಂತಹ ತರಕಾರಿಗಳನ್ನು ನೀವು ಮನೆಯಲ್ಲೇ ಬೆಳೆಸ್ಬೋದು. ಯಾಕೆಂತೇಳಿದರೆ ಈಗಿನ ಕಾಲದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತೇಳಿ, ಅಯ್ಯೋ ಮಕ್ಕಳು ಮಣ್ಣಿಗೆ ಹೋಗಿ ಕೈ ಹಾಕಿದರೆ ಕೈಯಲ್ಲಿ ಅದು ಆಗ್ತದೆ ಇದಾಗ್ತದೆ. ಮುಂಚಿನ ಕಾಲದಲ್ಲಿ ಕೃಷಿಯೇ ನಮಗೆ ಅಂದರೆ ಹೇಳಿದರೆ ಮಕ್ಕಳಿಂದ ಹಿಡಿದು ಇಡೀ ಫ್ಯಾಮಿಲಿಯವರು ಗದ್ದೆಯಲ್ಲಿರ್ತಿದ್ರು. ನಾವು ಇವಾಗ ಖಾಲಿ ಹೋಗಿ ಹಣ ಕೊಟ್ಟು ತರಕಾರಿಯನ್ನು ಅಂಗಡಿಯಿಂದ ತಗೊಂಡು ಬರ್ತೀವಿ. ಆದರೂ ನಾವು ತಿನ್ನೋದು ಬೇಡದನ್ನೇ, ಮನೆಯಲ್ಲಿ ಬೆಳೆಸಿ ತಿನ್ನುವಂಥ ಹವ್ಯಾಸವನ್ನು ನಾವು ಕೂಡ ಮಾಡ್ಕೊಳ್ಳೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವನ್ ನಮ್ಮ ಶಾಲೆಯ ಒಂದು ವಿದ್ಯಾವಂತ ಮತ್ತು ಒಳ್ಳೆ ಟ್ಯಾಲೆಂಟ್ ಇರುವ ಹುಡುಗ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇವನು ಈಗಾಗಲೇ ಹಲವಾರು ಜಾದುಗಳಾಗಲಿ ಕಲೆಯಾಗಲಿ ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಬೇರೆ ಮಕ್ಕಳಿಗೆ ಒಂದು ಮಾದರಿಯಾಗಿದ್ದಾನೆ.
ಎಲ್ಲ ರೀತಿಯಲ್ಲಿ ಚಿತ್ರ ಬಿಡಿಸೋದಾಗಲಿ ಕ್ಲೇಯಲ್ಲಿ ಮಾಡುವಂಥ ಯಾವುದೇ ವಸ್ತುಗಳು ಒಳ್ಳೆ ಒಳ್ಳೆಯ ವಸ್ತುಗಳಾಗಲಿ ಜಾದುವನ್ನಾಗಲಿ ಮಾಡಿ ನಮ್ಮ ಬೇರೆ ಮಕ್ಕಳಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಮನೆಯಲ್ಲಿ ಒಂದು ತಾರಸಿ ವೆಜಿಟೇಬಲ್ಸನ್ನು ಮಾಡುವಂಥ ಒಂದು ತರಕಾರಿಯನ್ನು ಬೆಳೆಸಿದ್ದಾನೆ. ಅದು ಬಹಳ ಉತ್ತಮವಾಗಿ ಬಂದಿದೆ. ಅದು ಕೂಡ ಇನ್ನು ಆ ಈ ನಮ್ಮ ಶಾಲೆಯಲ್ಲಿ ಒಂದು ಅವನ ಒಂದು ಮುತುವರ್ಜಿಯಲ್ಲಿ ಅವನ ನಾಯಕನಾಗಿ ನಮ್ಮ ಈ ಸುತ್ತಮುತ್ತಲಲ್ಲಿ ಒಂದು ಇಂಥ ಒಂದು ಕೃಷಿಗೆ ಅಥವಾ ತರಕಾರಿಯನ್ನು ಬೆಳೆಸುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ಅಂದ್ಕೊಂಡಿದ್ದೇವೆ. ಇದೇ ರೀತಿ ಇನ್ನು ಹೆಚ್ಚಿಗೆ ಕೂಡ ಎಲ್ಲ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಈ ತರಕಾರಿ ಮತ್ತು ಇದರಲ್ಲಿ ಯಾವುದಂತ ಆಗುವಂಥ ಒಂದು ನಾಲೆಜ್ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಕೃಷಿಗೆ ಅಥವಾ ತರಕಾರಿಯನ್ನು ಬೆಳೆಸಲಿಕ್ಕೆ ಹಾರ್ಟಿಕಲ್ಚರ್ ಆಗಲಿ ಅದರ ಬಗ್ಗೆ ಅದರ ಒಂದು ಅನುಭವವನ್ನು ನಮ್ಮ ಶಾಲೆಯಿಂದಲೇ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಪತಂ ಗಾಮತ್ ಮಾಡುವಂಥ ಕೆಲಸ ಯಶಸ್ಸಾಗಲಿ. ಇನ್ನೂ ಹೆಚ್ಚು ರೀತಿಯಲ್ಲಿ ಬೇರೆ ಬೇರೆ ಹಡಿಲು ಇದ್ದ ಜಾಗವನ್ನು ಉಪಯೋಗಿಸಿ ಇಂಥ ಒಂದು ತರಕಾರಿಯನ್ನು ಮಾಡುವಂತಾಗಲಿ, ಅವನಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಶಾಲೆಯ ಪರವಾಗಿ ಹಾಗೂ ಸಂಚಾರ ಪರವಾಗಿ ನಾನು ಹಾರ್ದಿಕವಾಗಿ ಶುಭಾಶಯವನ್ನು ಹಾಡುತ್ತೇನೆ. ಈಗ ಪ್ರಥಮ ಅವರೇ, ಮುಂದಿನ ದಿನಗಳಲ್ಲಿ ಅಂದರೆ ಹೇಳಿದರೆ ಇನ್ನು ಬರುವ ದಿವಸದಲ್ಲಿ ನಿಮ್ಮ ಅನಿಸಿಕೆ ಅಂತ ಹೇಳಿದರೆ, ಕೃಷಿಯನ್ನು ನಾವು ಮಾಡೋದರಿಂದ ನಮಗೆ ಎಷ್ಟು ನಮಗೆ ಲಾಭ ಸಿಗ್ಬೋದಂತ ಅಂತ ಹೇಳಿದರೆ, ನಾವೇ ಅಂದರೆ ನೀವು ಮಾಡಿ ತೋರಿಸಿದ್ದೀರಿ ಕೃಷಿಯನ್ನು, ನಿಮಗೆ ಗೊತ್ತಿದೆ. ಸೊ ನಾವು ಸಣ್ಣ ಇರಬೇಕಾದ್ರೆ ನಾವು ಕೂಡ ಅಂದರೆ ನಮಗೆ ಕೂಡ ಗದ್ದೆ ಇತ್ತು, ನಾವು ಕೂಡ ಕೃಷಿಯನ್ನು ಮಾಡಲಿಕ್ಕೆ ನಾವು ಹೋಗ್ತಿದ್ದೆವು. ನೀವೇ ಈಗ ಬೆಳೆಸಿದಿರಿ ಈ ಸಮಯದಲ್ಲಿ, ಮುಂದಿನ ದಿನಗಳು ಎಷ್ಟು ಬೆನಿಫಿಟ್ ಇರ್ಬೋದು ಎಲ್ರಿಗೆ ಅಂತ ನೀವೇ ಹೇಳಿ. ಈಗ ಮುಂಚಿನ ಥರ ಎಲ್ಲರಿಗೆ ಗದ್ದೆ ಜಾಗ ಎಲ್ಲ ಇರುವುದಿಲ್ಲ. ಎಲ್ಲರಿಗೆ ಫ್ಲ್ಯಾಟ್ ಮನೆಯಲ್ಲಿ, ದೊಡ್ಡ ದೊಡ್ಡ ಮನೆಯಲ್ಲಿ ಫ್ಲ್ಯಾಟ್ ಬಾಲ್ಕನೀಸ್ ಎಲ್ಲ ಇರ್ತದೆ. ಅವರು ಬಾಲ್ಕನಿಯಲ್ಲೇ ಗಾರ್ಡನ್ ಮಾಡಿ ಅವರಿಗೆ ಬೇಕಾದ ಅವರೇ ಸಾವಯವ ತರಕಾರಿಯನ್ನು ತಿಂದು ಅವರ ಆರೋಗ್ಯವನ್ನು ಬೆಳೆಸಬಹುದು. ಮತ್ತೆ ಅವರಿಗೆ ಅದಾದ ಬೆಳೆಸಿ ತಿಂದ ಖುಷಿ ಸಿಗ್ಬೋದು. ಅಂದರೆ ನೀವೇ ಬೆಳೆಸಿ ತಿಂದಂತಹ ಖುಷಿಯೇ ಬೇರೆ ಇರ್ತದೆ. ಸೊ ಒಳ್ಳೆ ಮೆಸೇಜನ್ನು ಕೊಟ್ರಿ. ಸೊ ಈ ಕಾರ್ಯಕ್ರಮದ ಮೂಲಕ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅಂದರೆ ಮನೆಯಲ್ಲಿ ನಾವು ತರಕಾರಿ ಅಂದರೆ ಅವ್ರು ಹೇಳಿದರು ಗೋಣಿಯಲ್ಲಿ ತರಕಾರಿಯನ್ನು ಬೆಳೆಸ್ಬೋದು. ಆ ತರಕಾರಿ ತುಂಬ ನಮ್ಮ ಹೆಲ್ತಿಗೆ ಒಳ್ಳೆಯದಿರ್ತದೆ, ಅಂದರೆ ಯಾವುದೇ ಕೆಮಿಕಲ್ಸ್ ಇರಲ್ಲ. ಸೊ ಅದರಿಂದ ನಾವೆಲ್ಲ ಗಿಡ ಬೆಳೆಸಿ ನಾಡನ್ನು ಉಳಿಸೋಣ ಅಂತ ಹೇಳ್ತಾ ಪ್ರಥಮ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರ ಮುಂದಿನ ಏನು ಅವರ ಜೀವನ ಇದೆ, ಅವರು ಎಣಿಸಿದ್ದೆಲ್ಲ ಅವರಿಗೆ ಸಿಗಲಿ. ಹಾಗೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುವಂಥ ಆಗಲಿ ಅಂತ ಹೇಳ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಹಾಗೆ ಯಾರಿಗಾದರೂ ನೀವು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇದ್ದರೆ, ಅಂದರೆ ಈಗ ನೀವು ತುಂಬ ಸಣ್ಣವರು, ಈಗ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಯಾರು? ಎಚ್ಎಂ ಶಿಕ್ಷಕರು ಮತ್ತು ನನಗೆ ಎಲ್ಲ ಫೀಲ್ಡಲ್ಲಿ ಗುರುಗಳು, ಡ್ರಾಯಿಂಗ್ ಸರ್, ಕ್ಲೇ ಸರ್ ಮತ್ತು ಮ್ಯಾಜಿಸ್ಟ್ ಎಲ್ಲ ಗುರುಗಳನ್ನು ಧನ್ಯವಾದ. ಮತ್ತು ನನ್ನ ತಂದೆ ತಾಯಿ ಅವರನ್ನು ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ನಿಮಗೂ ಕೂಡ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಿದ್ದೇನೆ. ಹಾಗೆ ಇನ್ನೊಂದು ಸಲ ನಾನು ಬಂದು ನಿಮ್ಮನ್ನು ಇದೇ ಥರ ಇಂಟರ್ವ್ಯೂ ಮಾಡುವಂಥ ಒಂದು ಭಾಗ್ಯ ಕೂಡ ನನಗೆ ಸಿಗಲಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷ ಪ್ರತಿಭೆ ಅಂತ ನಾನು ಮೊದಲೇ ಹೇಳಿದ್ದೆ. ಅದರಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರಥಮ ಅವರು ಒಳ್ಳೆಯ ಇನ್ಫಾರ್ಮೇಷನನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮೊಬೈಲನ್ನು ನನ್ನ ಅಂದರೆ ಅವರಿಗೆ ಬೇಕಾದ ವಿಷಯಕ್ಕೆ ಮಾತ್ರ ನಾನು ಬಳಸ್ಕೊಳ್ತೇನೆ, ಅದರಲ್ಲಿ ಇನ್ಫಾರ್ಮೇಷನ್ ತಗೊಳ್ತೇನೆ. ಹಾಗೆ ನಾನು ಮುಂದಿನ ದಿನಗಳಲ್ಲಿ ಕೃಷಿಯನ್ನು ಬೆಳೆಸಿ ಇನ್ನಷ್ಟು ಜನರಿಗೆ ನಾನು ಮಾದರಿ ಆಗ್ತೇನೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮ್ಯಾಜಿಕನ್ನು ಕೂಡ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ, ಕ್ಲೇ ಆರ್ಟ್ಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ, ಸಿನಿಮಾದಲ್ಲಿ ಏನಾದರೂ ಅವರಿಗೆ ಅವಕಾಶ ಕೊಟ್ಟರು ಕೂಡ ಅದನ್ನು ಕೂಡ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಸೊ ಒಳ್ಳೆಯ ಒಂದು ಪ್ರತಿಭೆಯನ್ನು ನಾನು ಇವತ್ತು ಭೇಟಿ ಮಾಡಿದ್ದೇನೆ ಅಂತ ಹೇಳಿ ತುಂಬ ಖುಷಿಯಾಯಿತು. ಸೊ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಪ್ರತಿಭೆಯೊಂದಿಗೆ ನಾನು ಬರ್ತೀನಿ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಸ್ಪಂದನ ವಾಹಿನಿಯನ್ನು, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೋಸ್ಕರ ನೋಡ್ತಾ ಇರಿ ಸ್ಪಂದನ ಟಿವಿಯನ್ನು. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್ ಆಪೋಸಿಟ್
MIT ಕಾರ್ಕಳ ರೋಡ್ ಮಣಿಪಾಲ್.